ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲ್ ಇನ್ ಒನ್ ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಹೈದ ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದ KSRTCಯಲ್ಲಿ ನೇಮಕಾತಿ ನಡೀತಾ ಇದೆ. ಇಲ್ಲಿ ಚಾಲಕ ಮತ್ತು ನಿರ್ವಾಹಕ ಹಾಗೂ ತಂತ್ರಜ್ಞ ಹುದ್ದೆಗಳ ಅರ್ಜಿಗಾರರಿದ್ದಾರೆ. ಸುಮಾರು 13,000 ಖಾಲಿ ಹುದ್ದೆಗಳ ಬಗ್ಗೆ ಮಾಹಿತಿ ಬಂದಿದೆ. ಇಲ್ಲಿ SLC ಪಾಸ್ ಆದರೂ ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಇದ್ದರೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ಒಂದು ಪತ್ರಿಕೆಯಲ್ಲಿ ಬಂದಂಥ ಹೊಸ ಮಾಹಿತಿ ಆಗಿದೆ. KSRTC ತುಂಬ ದಿನಗಳಿಂದ ಬಂದಂಥ ಒಂದು ಇನ್ಫಾರ್ಮೇಷನ್ ಆಗಿದೆ, ಯಾವುದೇ ರೀತಿ ಕನ್ಫರ್ಮ್ ಆಗಿಲ್ಲ ಅಂತ. ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಬಂದಿದೆ. ಇವಾಗ KSRTCಯಲ್ಲಿ ಎಷ್ಟು ಹುದ್ದೆಗಳು ಕಲಿವೆ ಮತ್ತು ಯಾರ ಅಪ್ಲೈ ಮಾಡಬೇಕು ಒಂದು ಪತ್ರಿಕೆ ಮಾಹಿತಿ ಬಂದಿದೆ. ಈ ವಿಡಿಯೋದಲ್ಲಿ ಈ ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೇನೆ. ವಿಡಿಯೋನ ಸ್ಕಿಪ್ ಮಾಡಿ ತೆಗೆದುಕೊಂಡು, ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSE ಬಗ್ಗೆ ಜಾಬ್ ಬಗ್ಗೆ ಸರ್ಕಾರಿ ಇತರ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ವಿಷಯ ಕೋಣ. ನೋಡಿ ಫ್ರೆಂಡ್ಸ್, ಇದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಆಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆ ಬಗ್ಗೆ ಮಾಹಿತಿ ಇವಾಗ ನೋಡೋಣ. ನೋಡಿ ಫ್ರೆಂಡ್ಸ್, ಮಾಹಿತಿ ರೀತಿ ಕೊಟ್ಟಿದ್ದಾರೆ. 13,000 KSRTC BMTC KKRTC ನೇಮಕಾತಿ ಮುಂಬರುವ ಅಧಿಸೂಚನೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ 4 ನಿಗಮಗಳಲ್ಲಿ ಚಾಲಕ ಕಮ್ ಕಂಡಕ್ಟರ್ ಮತ್ತು ತಂತ್ರಜ್ಞ ಹುದ್ದೆಗಳು ಸೇರಿದಂತೆ ಸುಮಾರು 13,000ಕ್ಕಿಂತ ಹೆಚ್ಚಿಗೆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಒಂದು ಮಾಹಿತಿ ಬಂದಿದೆ ಕೊಟ್ಟಿದ್ದಾರೆ. ಇಲ್ಲಿ ಸಂಸ್ಥೆ ಹೆಸರು ಬಂಟು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಆಗಿರುತ್ತದೆ. ಪೋಸ್ಟ್ಗಳ ಹೆಸರು ಚಾಲಕ ಕಮ್ ಕಂಡಕ್ಟರ್ ಮತ್ತು ತಂತ್ರಜ್ಞ ಹುದ್ದೆಗಳಾಗಿವೆ. ಒಟ್ಟು ಹುದ್ದೆಗಳು ಬಂದು 13,000 ಹುದ್ದೆ ಎಂದು ಕೊಟ್ಟಿದ್ದಾರೆ. ಉದ್ಯೋಗ ಸ್ಥಳ ಕರ್ನಾಟಕ ಆಗಿರುತ್ತದೆ. ಅರ್ಜಿ ಸಲ್ಲಿಸುವ ಮೂಲ ಆನ್ಲೈನ್ ಮೂಲಕ ಆಗಿರುತ್ತದೆ. ಇನ್ನು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಶೀಘ್ರದಲ್ಲೇ ಅಪ್ಡೇಟ್ ಆಗ್ತದೆ ಕೊಟ್ಟಿದ್ದಾರೆ. ಅದೇ ರೀತಿ ಕೊನೆ ದಿನಾಂಕ ಕೂಡ ಶೀಘ್ರದಲ್ಲೇ ಬರ್ತದೆ ಎಂದು ಕೊಟ್ಟಿದ್ದಾರೆ. ಇನ್ನು 13,000 KSRTC BMTC ಮತ್ತು KKRTC ನೇಮಕಾತಿಯ ಮುಂಬರುವ ಅಧಿಸೂಚನೆಯನ್ನು ಇವಾಗ ಮಾಹಿತಿ ನೋಡೋಣ. ಇಲ್ಲಿ 13,000 KSRTC BMTC KKRTC ನೇಮಕಾತಿ ಅಧಿಸೂಚನೆ ಸಂಪೂರ್ಣವಾಗಿ ಮಾಹಿತಿ ಬಂದು ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ, ಯಾವ ರೀತಿ ನೋಡೋಣ. ಇದೊಂದು KSRTCಯಲ್ಲಿ ಬಂದಂಥ ಒಂದು ಪತ್ರಿಕೆಯಲ್ಲಿ ಬಂದಂಥ ಒಂದು ಇನ್ಫಾರ್ಮೇಷನ್ ಆಗಿದೆ, ಅದನ್ನು ತೋರಿಸ್ನಿಗೆ ಯಾವ ರೀತಿ ಇದೆ ಅಂತ ನೋಡಿ ಫ್ರೆಂಡ್ಸ್. ಮಾಹಿತಿ ರೀತಿ ಬಂದಿದೆ, ಇದು ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟ ಅಂತ ಒಂದು ಇನ್ಫಾರ್ಮೇಷನ್ ಆಗಿದೆ. ಇಲ್ಲಿ 13,000 ಸಿಬ್ಬಂದಿ ನೇಮಕಾತಿ ಎಂದು ಕೊಟ್ಟಿದ್ದಾರೆ. ಚಾಲಕ ನಿರ್ವಾಹಕ ಮೆಕ್ಯಾನಿಕ್ ಹುದ್ದೆಗಳು ಬರ್ತದೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ 13,000 ಚಾಲಕ ಕಮ್ ಕಂಡಕ್ಟರ್ ಮೆಕ್ಯಾನಿಕ್ ಹುದ್ದೆಗಳನ್ನು ನೇಮಿಸಿಕೊಳ್ಳಲು 4,000 ಹೊಸ ಬಸ್ ಖರೀದಿಸಲು ತೀರ್ಮಾನಿಸಲಾಗಿದೆ ಎಂದು ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ. ಇಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ವಂದನೆ ಸಲ್ಲಿಸುವ ಸಂದರ್ಭದಲ್ಲಿ ಮೇಲೆ ನಡೆದ ಚರ್ಚೆಗೆ ಸಂಬಂಧ ಮೂರುವರೆ ತಾಸುಗಳ ಉತ್ತರ ನೀಡಿದ ಸಿದ್ದರಾಮಯ್ಯ ರಾಜ್ಯಪಾಲರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೊಂದು 13,000 KSRTC ಹುದ್ದೆಗಳ ಬಗ್ಗೆ ಭರ್ತಿ ಮಾಡ್ತೀವಿ ಅಂತ ಸದ್ಯದಲ್ಲಿ ಒಂದು ಇನ್ಫಾರ್ಮೇಷನ್ ಬಂದಿದೆ. ಇದನ್ನು PDF ಅಥವಾ ಇಮೇಜನ್ನು ನಮ್ಮ ವಿಡಿಯೋಗಳ ಲಿಂಕಲ್ಲಿ ಹಾಕಿರ್ತೀನಿ ಅಥವಾ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ, ಅಲ್ಲಿಂದ ನೀವು ನೋಡಿಕೊಂಡು ಸಲ್ಲಿಸ್ಬೋದು. ಇದೊಂದು ಸಣ್ಣ ಇನ್ಫಾರ್ಮೇಷನ್ ಆಗಿದೆ. ಜಸ್ಟ್ ಇವಾಗ 13,000 ಹುದ್ದೆಗಳನ್ನ ಸದ್ಯದಲ್ಲಿ ಭರ್ತಿ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದು ಯಾವಾಗ ಏನು ಅಂತ ಇನ್ನೂ ಸಂಪೂರ್ಣವಾಗಿ ಇನ್ಫಾರ್ಮೇಷನ್ ಬಂದಿಲ್ಲ. ಅದು KSRTC ಆಫೀಷಿಯಲಿ ವೆಬ್ಸೈಟ್ನಲ್ಲಿ ನೋಟಿಫಿಕೇಶನ್ ಬಂದ ನಂತರ ಅದು ಕರೆಕ್ಟಾಗಿ ಓಪನ್ ಆಗುತ್ತೆ. ಅಲ್ಲಿವರೆಗೆ ಯಾವುದೇ ರೀತಿ ಮಾಹಿತಿ ಇರೋದಿಲ್ಲ. ಇದೊಂದು ಜಸ್ಟ್ ಇವಾಗ ಪತ್ರಿಕೆಯಲ್ಲಿ ಬಂದಂಥ ಒಂದು ಇನ್ಫಾರ್ಮೇಷನ್ ಆಗಿದೆ. ಅವರು ಮೊನ್ನೆ ರಾಜ್ಯಸಭೆಯಲ್ಲಿ ಮಾಡಿರ್ತಕ್ಕಂಥ ಮಾಹಿತಿ ಪ್ರಕಾರ ಬಂದಿರತಕ್ಕಂಥ ಇನ್ಫಾರ್ಮೇಷನ್ ಆಗಿದೆ. ಇದು ಆಫೀಷಿಯಲಿ ವೆಬ್ಸೈಟ್ ಆಗಿದೆ ಕಣ, ಇದು KSRTC ವೆಬ್ಸೈಟ್ ಆಗಿದೆ. ಇಲ್ಲಿ ಅಪ್ಡೇಟ್ ಯಾವುದೇ ರೀತಿ ಇನ್ನೂ ಕೊಟ್ಟಿಲ್ಲ. ಇಲ್ಲಿ KSRTC ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರೆಸ್ ನೋಟ್ ಅಂತ ಕೊಟ್ಟಿದ್ದಾರೆ. ಇದು 2018ರದ್ದು ಟೆಕ್ನಿಕಲ್ ಅಸಿಸ್ಟೆಂಟು ಮತ್ತು ಸೆಕ್ಯೂರಿಟಿ ಗಾರ್ಡು ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ಇದೆ. ಹಾಗೂ 13,000 ಹುದ್ದೆಗಳ ಬಗ್ಗೆ ಇನ್ನೂ ವೆಬ್ಸೈಟಲ್ಲಿ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಓಕೆನಾ, ಅದು ಅಪ್ಡೇಟ್ ಬಂದ ತಕ್ಷಣ ಮತ್ತೊಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಇದೊಂದು ಸಣ್ಣ ಇನ್ಫಾರ್ಮೇಷನ್ ಆಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.